इंडिया जन नोडु अंत राज्य मटद कचेरिया तालूक हेड क्वार्टर लिंबे अभिवृद्धि मंडलिया तक सन्मान श्री यशवंतरागौड़ पाटील सर ज्वर चपाड़े इवती कार्यक्रम अध्यक्ष नुडी नान विनती पूर्वक क्या जिला तोटगारिके इलाके कर्नाटक राज्य निंबे अभिवृद्धि मंडल संयुक्त आश्रय हमको निंबे उत्सव तरबे कार्यक्रम उद्घाटन सिंधी भाग शासक आत्मीयर रमेश बुसनूर निंबे अभिवृद्धि मंडल क्रियाशील अध्यक्षर श्री अशोक अलापुर इन निगम कर्नाटक बीज मत सवयव प्रमाण संस्थय अध्यक्षर इतने माता आत्मीयर विजुगौड़ पाटील वेदिक मेले उपस्थित गौरवित आह्वानितर अधिकारी बंधु कूड़ीतक गौरवित कृषिक बंधु तायंद्रे माध्यम विशेषवा निंबे बड़ेगार बहुत अर्थपूर्ण कार्यक्रम साक्षीकर भारत देश कृषि प्रधान देश देश रईत आड़ होल सरकार जन नागरिक समाज सरकार कृषि वय के रईत वर्ग के नावे को आत्मलोक सरकार देश भद्र बुनिया बेसि उड़स नागरिक समाज कर्तव्य सो विशेषवा कर्नाटक राज्य बहुत विभिन्न राज्य नाकु विभाग ना नोड़ी मलनाड करावि दक्षिण उत्तर मलना भाग अब कार्यक्रम यहा सदर्भ मार्च एप्रील मे बिजापुर जिले के नाकु कल मलगाल चलगाल बेसिकाल अदर जो बरगाल बन नम बदे नम हण कटे ना हटी बहुत प्रजाप्रभुत्व मोदन दिन सहित ब्रिटिश बरगाल तत्त प्रदेश अंत बरगाल निवारण संस्थेन आ सदर्भ नावेलू नेपी अंत इतिहास प्रदेश के नावे को आत्मावलोक सहित आड़ होगी नावे सूक्ष्म पंजाब अंत पंच नदी हरी ना विधदली सको नाव नम रईत वर्ग रईत जनसमूह ये सदर्भ ना सूक्ष्म ग्रहिस ना नागरिक समाज अंदे सरकार नागरिक समाज भावने चिंतन अवलोकसी निर्णय सरकार बरकर अब जनसमुदाय नागरिक समाज सरकार नमगा योजना रूप से जनपर भावने जनसमुदाय कल्याण चिंतन सरकार बंद्र योग्य निर्णय साध्य अब बहुत नोंद भाग हटिता ना रईत कुटुबदी बंदी आ चिंतन कल सो इंत सदर्भली कृषिक विशेषवा कैलिफोर्निया आगे बिल तापमान सृष्टि नम को यी विधद्ली ना सदुपयोग चिंतन नमदीर विशेषवा हॉर्टिकलचर डिस्ट्रिक्ट अंत ना
ಗೋಷ್ಠಿಯನ್ನು ಕಾಲದಲ್ಲಿ ಆದರೆ ಅದಕ್ಕೆ ಸಂಪೂರ್ಣವಾದಂತಹ ಸಹಾಯಗಳನ್ನು ಮಾಡತಕ್ಕಂಥ ಪ್ರಯತ್ನ ಎಲ್ಲಿ ಮಟ್ಟಿಗೆ ಸಾಗಿದೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ತನ್ನ ಇವೇಕಿಯನ್ನ ಬೂಸ್ಟಪ್ ಮಾಡಿ ಬೆಳವಣಿಗೆ ಮಾಡಿ ನಾವೆಲ್ಲ ಸಾಧನೆ ಮಾಡಿದ್ವಿ ಅಂತ ತಿಳ್ಕೊಂಡು ನಾನು ಈ ವೇದಿಕೆಯನ್ನು ಬಳಕೆ ಮಾಡ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ವಿಚಾರ ಸಂಕೀರ್ಣ ರೂಪದಲ್ಲಿ ನಿಮ್ಮ ತರಬೇತಿ, ವಿಶೇಷವಾಗಿ ನಿಂಬೆ ಬೆಳೆ ಬಗ್ಗೆ, ನಿಂಬೆ ಬೆಳೆಯ ಇತಿಹಾಸ, ನಿಂಬೆ ಬೆಳೆಗೆ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡುವುದು, ಆ ನಿಂಬೆಯನ್ನ ಬರೇ ನಮ್ಮ ಭಾಗದಲ್ಲೆಲ್ಲ ರಾಜ್ಯದ ದೇಶದ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಇವತ್ತೇನು ನೀವು ಎರಡು ದಿವಸದ ಕಾರ್ಯಕ್ರಮ ಮಾಡ್ತೀರಿ. ಈ ನಿಂಬೆ ಉತ್ಸವ ಇಡೀ ನಾಡಿನ ದೇಶದ ಗಮನ ಸೆಳಿಬೇಕು. ಇಲ್ಲಿ ಎಷ್ಟು ಸಂಖ್ಯೆಯಲ್ಲಿ ನಾವು ಕೂಡಿದೀವಿ ಅನ್ನೋದು ಬಹಳ ಮಹತ್ವಲ್ಲ. ಇಲ್ಲಿ ವಿಚಾರಧಾರೆಗಳು ಅದು ಮನೆ ಮಾತಾಗಬೇಕು. ನಿಂಬೆ ಒಂದು ದೀರ್ಘಾವಧಿ ಬೆಳೆ, ಉಳಿದ ಬೆಳೆ ಒಂದು ವರ್ಷ ನಾವು ಬಿತ್ತಿ ಫಲ ಬರಲಿಲ್ಲ ಅಂದ್ರೆ ಮತ್ತೊಂದು ವರ್ಷ ಮತ್ತೊಂದು ಬೇರೆ ಮಾಡ್ತೀವಿ. ಆದ್ರೆ ನಿಂಬೆ ಮಧ್ಯಪ್ರದೇಶದಿಂದ ಬಂದಿರತಕ್ಕಂಥ ನಮ್ಮ ತಾಲೂಕಿಗೆ ಆ ಬೆಳೆಗೆ ಒಂದು ವಿಶೇಷವಾದಂತಹ ಆದ್ಯತೆ ಇದೆ. ಅನೇಕ ತಡೆಗಳಿವೆ, ಆದ್ರೆ ನಾವು ಯಾವ ಮಟ್ಟಿಗೆ ಸಾಗಿದ್ದೀವಿ ಅನ್ನೋದನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕಾಗ್ತದೆ. ನಮಗೆ ಇಂಡಿಗೆ ಹಂಚಿಗೆ ಒಂದು ಕುಟುಂಬ ಇತ್ತದು. ಆ ಕಾಲದಲ್ಲಿ ನಿಂಬೆಯನ್ನು ಬಹಳ ಉತ್ಕೃಷ್ಟವಾಗಿ ಬೆಳೆದು ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನ ಕೃಷಿ ಉದ್ಯಾನ ಪಂಡಿತ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಪಡೆದಿದ್ರು ಹಂಚಿ ಕುಟುಂಬ ಇಂಡಿ ನಗರದಲ್ಲಿ. ಬಹುತೇಕ ಇತಿಹಾಸವನ್ನ ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ಲ ಅವ್ರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇತಿಹಾಸವನ್ನ ನಿಂಬೆ ಬೆಳೆದು ನಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗ್ತದೆ. ಪ್ರಪಂಚದಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ನಮ್ಮ ದೇಶದಲ್ಲಿ ನಮ್ಮ ಭಾಗದಲ್ಲಿ ಆ ಬೆಳೆ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಆ ಬೆಳೆಗಳಿಗೆ ಏನು ಹೊಸ ತಳಿಗಳು ಏನದಾವ, ಆ ಬೆಳೆಗಳ ಮೇಲೆ ಇಲ್ಲಿ ಅನೇಕ ಜನ ಸೈಂಟಿಸ್ಟ್ಗಳು ಒಂದು ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾನು ನಿಜಕ್ಕೂ ನಮ್ಮೆಲ್ಲರಿಗೂ ಸಹಿತ ನಿಮ್ಗೆ ಕ್ಷಮೆಯನ್ನು ಕೋರ್ಬೇಕಾಗ್ತದೆ. ಒಂದೂವರೆ ಆಗಿದೆ ನಿಮ್ಮ ಟೈಮ್ ಟೇಬಲ್, ನಿಮ್ಮ ಶೆಡ್ಯೂಲ್, ಇದಕ್ಕೋಸ್ಕರಲ್ಲೇ ನಾವು ಹಿಂಗೇನ್ರ ಮಾಡಿದೀವಿ ಅಂದ್ರೆ ಇಟ್ಟೊಂದಿಗೆ ಪ್ರಶ್ನೆ ಕೇಳ್ತಿದ್ರು. ನಿಮಗಾಗಿ ನಾವು ಬಂದಿಲ್ಲಿ ತರಬೇತಿ ಸೈಂಟಿಸ್ಟ್ರ ಭಾವನೆಗಳನ್ನು ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳಿ ಎಲ್ಲಿ ತನ ಜಾಗೃತಿ ನಿಮ್ಮಲ್ಲಿ ಮೂಡೋದಿಲ್ಲ, ನಮ್ಮಂತ ಪ್ರತಿನಿಧಿಗಳು ಅಧಿಕಾರಿಗಳು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಆ ಜಾಗೃತಿ ಬರಬೇಕಾಗ್ತದೆ. ಅಂದ್ರೆ ಮಾತ್ರ ಉತ್ಕೃಷ್ಟ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಬರಲಿ ಬಿಡಲಿ ಆ ಟೈಮಿಂಗ್ ಟೈಮ್ ಮೇಲೆ ಸ್ಟಾರ್ಟ್ ಆಗ್ಬಿಡುದು. ಪ್ರತಿನಿಧಿಗಳು ನಮಗಾಗಿ ಕಾಯ್ಬಾರ್ದು, ಆ ಕಾರ್ಯಕ್ರಮ ತಂತಾನಾಗಿ ಪ್ರಾರಂಭ ಆಗಬೇಕು. ಬಂದವರು ತಮ್ಮ ಮಾತುಗಳನ್ನು ಹೇಳಿ ಹೋಗ್ಲಿ. ಅದು ನಿರಂತರ ತರಬೇತಿ ಕಾರ್ಯಕ್ರಮ ಅಂದ್ರೆ ಅದರ ಉದ್ದೇಶ ಏನಂತ ಹೇಳಿದ್ರೆ ನೀವು ಶೆಡ್ಯೂಲ್ ಹಾಕೊಂಡಿರಿ, ಆ ಶೆಡ್ಯೂಲ್ ಪ್ರಕಾರ ನಿಮ್ಮ ಇದು ನಡಿಬೇಕು. ಹೌದು, ನಿಮ್ಮ ಅಭಿವೃದ್ಧಿ ಮಂಡಳಿ ಒಂದು ರಾಜ್ಯ ಮಟ್ಟದ ಅಭಿವೃದ್ಧಿ ಮಂಡಳಿ. ನಾನು ಪ್ರೀವಿಯಸ್ ಗವರ್ಮೆಂಟ್ ನಲ್ಲಿ ಹಿಂದಿನ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂದು ಅಭಿವೃದ್ಧಿ ಮಂಡಳಿ ಮಾಡಿಕೊಟ್ರು. ನಾನು ಅದನ್ನು ಅಭಿವೃದ್ಧಿ ಮಂಡಳಿ ಮಾಡಬೇಕಾದ ಒಂದು ಇತಿಹಾಸ ಯಾಕೆ ಅಂತ ಹೇಳಿದ್ರೆ, ಬರಗಾಲತೆಯನ್ನು ನಾನು ಮೊದಲು ಯಾಕೆ ಅದನ್ನು ಹೇಳಿದೆ ಅಂತ ಕೇಳಿದ್ರೆ, ಆ ಬರದ ದಿನಗಳಲ್ಲಿ ನಿಂಬೆ ಬೆಳೆಗಾರರು ನಿಂಬೆಯನ್ನ ಕಿತ್ತಿ ಅವ್ರೇನೋ ಒಂದು 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 ಬೆಳೆ ನಟ್ಟ ಬಳಿಕ 5-10 ವರ್ಷಕ್ಕೆ ಫಲ ಕೊಡ್ತದ, ಒಂದೇ ವರ್ಷ 2 ವರ್ಷಕ್ಕೆ ಫಲ ಕೊಡೋದಿಲ್ಲ. ಆ ಬೆಳೆಯನ್ನ ಕಿತ್ತಬೇಕಾದ್ರೆ ಆ ರೈತನ ಅವನ ಮನೋ ಅವನಿಗೇನ ನೋವಾಗ್ತದ ಸೂಕ್ಷ್ಮ ಅರಿವು ನಮಗಿರ್ಬೇಕು. ಅದಕ್ಕಾಗಿ ನಾನು ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಪೂರ್ತಿಯ ಗೋಸಿಯವರ ತೋಟದೊಳಗೆ ಏನು ನಿಂಬೆ ಗಿಡ ಕಿತ್ತು ಹೋಗಿದ್ರು, ಅನೇಕ ಜನ ರೈತರು ಏನು ಕಿತ್ತು ಹೋಗಿದ್ರು, ಆ ಜಾಗಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ. ನಾನು ಅದಕ್ಕಾಗಿ ಆ ನಿಂಬೆ ಅಭಿವೃದ್ಧಿ ಮಂಡಳಿಯ ಮಾಡುವ ಉದ್ದೇಶ ಏನಿತ್ತು ಅಂದ್ರೆ ಆ ಬೆಳೆಗಾರ ಆತ್ಮಸ್ಥೈರ್ಯವನ್ನು ತುಂಬಬೇಕಾಗಿತ್ತು. ನಾನು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ನಿಂಬೆಯನ್ನ ಕಿತ್ತಿ ಅವ್ರು ಯಾವ ಪರಿಸ್ಥಿತಿ ಒಳಗೆ ಬದುಕಿದ್ರನ್ನ ಅವ್ರ ಆತ್ಮಸ್ಥೈರ್ಯವನ್ನು ತುಂಬಬೇಕಾಗ್ತದೆ. ಸರ್ಕಾರ ನಿಮ್ ಜೊತೆಗಿದೆ ಅಂತ ಇರ್ಬೇಕಾಗ್ತದೆ. ಅಭಿವೃದ್ಧಿ ಮಂಡಳಿ ಮಾಡಿದೀವಿ ನಾವು, ಆದ್ರೆ ನನ್ನ ಸಮಾಜದಲ್ಲ ಅಭಿವೃದ್ಧಿ ಮಂಡಳಿಯಿಂದ ಏನೆಲ್ಲ ಕಾರ್ಯ ಆಗಿವೆ ಅಂತ ನಾನು ಹೇಳ್ಕೊಡ್ತಾ ಇರಲಿ. ನನ್ನ ಸರ್ಕಾರಗಳನ್ನ ಪಕ್ಷಗಳ ಮೇಲೆ ಅಲ್ಲಿ ಹೋಗೋದಿಲ್ಲ. ಕರ್ನಾಟಕ ಸರ್ಕಾರ ಅದು ಯಾರದೇ ಇರಲಿ, ಪ್ರಾಮಾಣಿಕವಾಗಿ ಆ ನಿಂಬೆ ಬೆಳೆಗಾರರಿಗೆ ನಾವೇನೆಲ್ಲ ಸಹಾಯ ಮಾಡಬೇಕು ಅನ್ನೋ ಚಿಂತನೆಯಿಂದ ನಾನು ಅದನ್ನ ಆಫೀಸ್ ಅನ್ನ ಇಂಡಿ ನಗರದಲ್ಲಿ ಹಾಕಿಟ್ಟಿನಿ ಅಂತ ಕೇಳಿದ್ರೆ, ಬಹಳ ಅಭಿವೃದ್ಧಿ ಮಂಡಳಿ ಆಗಿರೋ ಬಿಜಾಪುರ ಬೆಂಗಳೂರು ಅದು ಮಾವಿನಿಂದಾಗಿರ್ಬೋದು ಇಂತ ಅನೇಕ ಅದು ಒಂದು ಮಂಡಳಿ ಮಾತ್ರ ನೆನಪಿಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಕಾಫಿ ಅಭಿವೃದ್ಧಿ ಮಂಡಳಿ ಚಿಕ್ಕಮಗಳೂರಿನಿಂದ ಪ್ರಾರಂಭಗೊಂಡು ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಬೆಳೆದದು. ನಾವು ಆ ದಸೆಯಲ್ಲಿ ಸಾಗದಾಕ್ರೆ ಮಾತ್ರ ಒಂದು ಅಭಿವೃದ್ಧಿ ಮಂಡಳಿ ಮಾಡೋದಕ್ಕೆ ಸಾರ್ಥಕತೆ ಆಯ್ತು. ಸೊ ಅದಕ್ಕಾಗಿ ನಾನು ಕಳಕಳಿ ಏನಂತ ಕೇಳಿದ್ರೆ, ಉತ್ಕೃಷ್ಟವಾದಂತಹ ಅಭಿವೃದ್ಧಿ ಮಂಡಳಿಗಳು ಈ ದೇಶದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಬ್ರ್ಯಾಂಡ್ ಆಗಿ ಇವತ್ತು ಕಾಫಿ ಬ್ರ್ಯಾಂಡ್ ಹೇಗದ ಅಂತ ಕೇಳಿದ್ರೆ, ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಚಿಕ್ಕಮಗಳೂರಿನ ಕಾಫಿ ಬ್ರ್ಯಾಂಡ್ ಅದ, ಕೇರಳದ ಕಾಫಿ ಬ್ರ್ಯಾಂಡ್ ಅದ,
ಆ ಬ್ರ್ಯಾಂಡ್ ನಮ್ಮಲ್ಲಿ ಆಗಬೇಕು, ಆ ಚಿಂತನೆ ನಮ್ಮಲ್ಲಿ ಬರಬೇಕು. ಅದಕ್ಕಾಗಿ ಈ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಈ ಭಾಗದಲ್ಲಿ ಸ್ಥಾಪನೆ ಆದಾಗ ಬಹಳ ಕ್ರಿಯಾಶೀಲರಾಗಿ ಅಶೋಕ್ ಅವರು ಶ್ರಮಿಸಿದ್ದಾರೆ. ಆದರೆ ಅವ್ರ ಕ್ರಿಯಾಶೀಲತೆಗೆ ತಕ್ಕ ಅನುದಾನ ಸರ್ಕಾರಗಳು ಬಿಡುಗಡೆ ಮಾಡಿಲ್ಲ. ನಾನು ಇವತ್ತು ಆ ವೇದಿಕೆ ಹೇಳಿದೆ ಅಂದ್ರೆ ಬಹಳ ಕೆಟ್ಟ ಅನಿಸ್ತದೆ. ನಾನ್ನ ಸ್ಥಾಪನೆ ಮಾಡಿದಾಗ ಅನುದಾನ ಕಡಿಮೆ ಇತ್ತು, ಈಗೂ ಕಡಿಮೆ. ಅದು ಈ ತತ್ಸರ ಭಾವನೆಯನ್ನು ಹೋಗ್ಬೇಕಾಗ್ತದೆ. ಸರ್ಕಾರಗಳು ಅಭಿವೃದ್ಧಿ ಮಂಡಳಿಯನ್ನು ಮಾಡಿ ಸುಮ್ಮನೆ ಗಂಜಿ ಕೇಂದ್ರ ಆಗಿರಬಾರ್ದು. ಇತ್ತೀಚಿನ ಅಭಿವೃದ್ಧಿ ಮಂಡಳಿಗಳು ಗಂಜಿ ಕೇಂದ್ರ ಆಗಿ ರಾಜಕೀಯ ಸ್ಥಾನಗಳಾಗ್ತವೆ, ಅದು ಆಗ್ಬಾರ್ದು. ನಿಜವಾಗಿಯೂ ಸಹಿತ ಅದನ್ನ ಅದನ್ನು ಸದುಪಯೋಗ ಆಗ್ಬೇಕು. ಅದು ರೈತರಿಗಾಗ್ಲಿ ಬೇರೆ ಯಾವುದೇ ಯಾವ ಉದ್ದೇಶಕ್ಕಾಗಿ ನಾವು ಅದನ್ನು ಸ್ಥಾಪನೆ ಮಾಡಿರ್ತೀವಿ, ಅದು ನಿಜವಾಗಿ ಪ್ರಖರಗೊಂಡು ಸಹಾಯ ಆದ್ರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಸೊ ಆ ಭಾವನೆ ಮೂಡ್ತಕ್ಕಂಥ ಪ್ರಯತ್ನ ಸರ್ಕಾರದ ಮಾಡಲಿ ಅನ್ನುವಂಥ ಆಶಯ ನಂದಾಗಿದೆ. ವಿಶೇಷವಾಗಿ ನಿಂಬೆ ಉತ್ಸವ ಅಂತ ಹೇಳಿ ಮಾಡಿದೆ, ಬಹಳ ಸಂತೋಷ ನನಗೆ. ಆ ಬೆಳಿಗ್ಗೆ ಇದರ ಮೇಲೆ ಆತ್ಮಹತ್ಯೆ ಮಾಡಿಕೊಂಡಂತ ಅನೇಕ ಉದಾಹರಣೆಗಳು ನಮ್ಮ ಭಾಗದಲ್ಲಿ. ಆ ದೀರ್ಘಾವಧಿ ಬೆಳೆ ಒಂದು ಕಾಲದೊಳಗೆ ಯಾವ ರೀತಿ ಆ ಭಾಗದೊಳಗೆ ತೆಂಗನ್ನ ಅಡಿಕೆಯನ್ನ ಬೆಳೀತಕ್ಕಂಥ ರೈತರು ಏನು ಶ್ರೀಮಂತರು ಇದ್ರು, ನಮ್ಮ ಭಾಗದಲ್ಲಿ ನಿಂಬೆ ಬೆಳೆಯವರು ಶ್ರೀಮಂತರು ಇದ್ರು ಅಂತ ಅಲ್ಲ. ಬೇರೆ ಬೆಳೆಗಳಿಗೆ ಇದ್ರ ಲಾಗೋಡಿ ತಗೊಂಡು ವಾರದ ಗಂಜಿದ್ ಒಂದು ವಾರಕ್ಕೆ ಕರೆಕ್ಟ್ ಆಗಿ ಇದು ಸಿಕ್ತಿದ್ದವ್ರಿ. ಆದ್ರೆ ಇವತ್ತ ಪರಿಸ್ಥಿತಿ ಏನದು ಅನ್ನೋದು ನೋಡ್ಬೇಕಾಗ್ತದೆ. ಆದ್ರೆ ಸದೈವ ಶಾತ್ ನೀವು ನಿಂಬೆ ಉತ್ಸವ ಏನ್ ಮಾಡ್ತಾ ಇದ್ರಿ, ಇವತ್ತು ಸಂಭ್ರಮದಲ್ಲಿ ಅವರು ಈ ವರ್ಷ ಮಾತ್ರ ನಿಂಬೆ ಬೆಳೆಗಾರರು 3900 to 10717 ರೂಪಾಯಿ ಹೈಯೆಸ್ಟ್ ಇರುವವರೆಗೆ ಈ ವರ್ಷ ಮಾರಾಟ ಆಗಿದೆ. ನಾನು ವಿಶೇಷವಾಗಿ ನಿಂಬೆ ಬೆಳೆಗಾರರಿಗೆ ಆ ಮಾರ್ಕೆಟಿಂಗ್ ಯಾರು ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಸ್ತೇನೆ. ಕಾರಣ ಏನ್ ಕೇಳಿದ್ರೆ ಕೆಲವು ರಾಜ್ಯಗಳಲ್ಲಿ ನಿಂಬೆ ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿತ್ತು ಅಲ್ಲಿ ಕಡಿಮೆ ಆಗಿ ನಮಗೆ ಅದರ ಉತ್ತೇಜನ ಸಿಕ್ಕಿದೆ, ಅದರ ಲಾಭ ನಮಗಾಗಿದೆ. ಆಯ್ತು, ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ರೈತರ ಯಾವುದೇ ಒಂದು ಬೆಳೆಯನ್ನು ಮಾಡೋದ್ರಂದ್ರೆ ಆ ಬೆಳೆಗೆ ಲೇಬರ್ ಪ್ರಾಬ್ಲಮ್, ನಿಸರ್ಗದ ಸಮಸ್ಯೆ, ವಿಶೇಷವಾಗಿ ಮಾರ್ಕೆಟಿಂಗ್, ಈ ಮಧ್ಯವರ್ತಿಗಳ ಹೌಳಿ ಏನದ, ಈ ನಿಂಬೆ ಬೆಳೆಗಾರರಿಗೆ ಬಹಳ ದೊಡ್ಡ ಬೆಳೆದದ. ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಏನಾದರೂ ಮೋಸ ಆಗ್ತಿತ್ತು ಅಂದ್ರೆ ದ ಮಿಡಲ್ ಮ್ಯಾನ್, ಬೆಳೆದವನಿಗೂ ಸಹ ಲಾಭ ಇಲ್ಲ, ತಗೊಳ್ಳೋನಿಗೂ ಲಾಭ ಇಲ್ಲ. ಅದ್ರ ಲಾಭ ಯಾರಿಗೆ ಆಗ್ತಿತ್ತು ಅಂತ ಕೇಳಿದ್ರೆ ಆ ನಡುವೆ ಏನದಲ್ಲ ಮಿಡಲ್ ಮ್ಯಾನ್, ಆ ಮಧ್ಯವರ್ತಿ, ಅವನಿಂದ ಆ ವರ್ಗ ಶೋಷಣೆ ಆಗಿದೆ. ಇವತ್ತೇನೇ ನಿಂಬೆ ಉತ್ಸವದ ಮುಖಾಂತರ ನೀವು ಚಿಂತನೆಗಳನ್ನು ಮಾಡ್ತಾ ಇದ್ದೀರಿ, ನಿಜವಾದಂತಹ ರೈತರು ಏನಿದ್ದಾರೆ ಅವರ ಸೂಕ್ಷ್ಮವಾದಂತ ಭಾವನೆಗಳನ್ನ ಅರ್ಥಕೊಳ್ಳತಕ್ಕಂಥ ವೇದಿಕೆಯ ಸದುಪಯೋಗ ಇದಾಗಲಿ. ಎಲ್ಲಿ ಅವರಿಗೆ ಮಾರ್ಕೆಟಿಂಗ್ ಒದಗಿಸಲಿಕ್ಕೆ ಯಾವಾಗ ಅನುಕೂಲ ಆಗ್ತದೆ ಅಂದಾಕ್ರೆ ಮಾತ್ರ ಆ ಬೆಳೆಗೆ ಯೋಗ್ಯವಾದಂತ ಬೆಲೆ ಸಿಗ್ತದೆ. ಅದು ಎಲ್ಲವನ್ನ ಬೆಂಬಲ ಬೆಲೆ ಮಾಡಲು ಸಾಧ್ಯ ಆಗ್ತದೆ. ಅನೇಕ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡಿ ಖರೀದಿ ಆಗಲಾರದಂತ ಅನೇಕ ಸಂದರ್ಭಗಳು ನೋಡಿದೀವಿ ನಾವು. ಒತ್ತಾಯದ ಮೂಲಕ ಇತ್ತೀಚೆಗೆ ರಾಗಿ ಹಾಸನ ಭಾಗದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರು, ಈಗ ನಿರ್ಣಯ ಆಗದು ಈ ದೇಶದೊಳಗೆ. ಆದ್ರೆ ಒಂದ್ ಮಾತನ್ನು ಹೇಳ್ತೇನೆ, ನಿಂಬೆ ಬೆಳೆಗಾರರು ಈ ಭಾಗದೊಳಗೆ ಬಹಳ ನೋವಿನ ಸಂದರ್ಭದಲ್ಲಿದ್ದಾರೆ. ಈ ವರ್ಷ ರೇಟ್ ಬಂದದಂದ್ರೆ ಅವ್ರಿಗೆ ಮುಂದಿನ ಎಲ್ಲ ಸಾಲಗಳು ಮುಟ್ಟವನ್ನು ತಿಳ್ಕೊಳ್ಬೋದು, ನಾವು ಬಹಳ ಕಷ್ಟದಾಗದ ಅವ್ರಲ್ಲ. ಸೊ ನಾನು ನಿಂಬೆ ಅಭಿವೃದ್ಧಿ ಮಂಡಳಿ ಮುಖಾಂತರ ನಿರೀಕ್ಷೆ ಮಾಡೋದಿಷ್ಟೇ. ಈ ಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರನ್ನ, MD ಅವ್ರನ್ನ ನಾನು ಕೇಳ್ಕೊಳ್ಳೋದು, ಮತ್ತು ಉಳಿದ ಎಲ್ಲ ಸಿಬ್ಬಂದಿಗಳು ನಿಮ್ಮ ಫುಲ್ ಸ್ಟಾಫು ಕೊಟ್ಟಿಲ್ಲ, ನಿಮ್ಮ ಮುಖಾಂತರ ಈ ಬೆಳೆಗಾರರಿಗೆ 3 ರೂಪದಲ್ಲಿ ಸಹಾಯ ಆಗಬೇಕು. ಬಹಳ ಮಂದಿ ಯಾರಿಗಾದ್ರೆ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡೋದ್ರ ಬಗ್ಗೆ ನಮ್ಗೆ ಏನು ಲಾಭ ಆಗಿದೆ ಅಂತ ಕೇಳೋರು, ಅದು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ. ನೀವು ಅಕೌಂಟಬಿಲಿಟಿ ಇರಬೇಕಾಗ್ತದೆ. ನಾನು ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡುವ ಉದ್ದೇಶ ಏನು ಅಂತ ಕೇಳಿದ್ರೆ ಆ ಬೆಳೆಗೆ ಒಂದು ಸ್ಟೇಟಸ್ ಬರಲಿ ಅನ್ನೋದು, ಒಂದು ಬೆಳೆಗೆ ಸ್ಥಾನಮಾನ ಸಿಗಬೇಕಾದದ್ದು ಬಹಳ ಮಹತ್ವದ ಆಗ್ತದೆ. ಆ ಬೆಳೆಗೆ ಸ್ಥಾನಮಾನ ಸಿಕ್ಕಿದೆ, ಇವತ್ತು ರಾಜ್ಯದಲ್ಲಿ ನಿಂಬೆಯನ್ನು ಗುರುತಿಸ್ತಕ್ಕಂಥ ಪ್ರಯತ್ನ ಇದೆ. ಇನ್ನೊಂದು GI ಟ್ಯಾಗ್, ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್. ವರ್ಲ್ಡ್ ವೈಡ್ ಆಗಿ ನಿಮ್ಮ ಮಾರ್ಕೆಟ್ ಆಗಬೇಕಾದ್ರೆ ಅದಕ್ಕೆ GI ಸಿಗಬೇಕಾಗ್ತದೆ. ನಾನು ಅವತ್ತಿನಿಂದ ಇವತ್ತಿನ ತನಕ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಸಹಿತ ಇನ್ನೊಂದು ಸ್ವಲ್ಪದಿಂದ ಅದು ಚೆನ್ನೈದಿಂದ ಹೋಗಿ ಸೈಂಟಿಸ್ಟ್ಗಳನ್ನ ತಮ್ಮದೇ ಆದಂತಹ ರಿಪೋರ್ಟ್ ಅನ್ನು ತಯಾರು ಮಾಡಿ ಸಬ್ಮಿಟ್ ಮಾಡಿ ಅಲ್ಲಿಂದ ಆಗ್ಬೇಕು. ಆ ಗವರ್ಮೆಂಟ್ ಡಿಸಿಷನ್ಸ್ ಎಷ್ಟು ಸ್ಲೋ ಅದಾವ ಅಂದ್ರೆ ಆಮೆ ಮೂಡೋದಾಗಿತ್ತು, ಆಮೆ ನಡಿಗೆ ಕರಿತೀವಲ್ಲ ನಾವು, ಬಹಳ ಸ್ಲೋ ಅಂಡ್ ಲೇಟ್ ಮೂವ್ಮೆಂಟ್. ನಾನು ಯಾವ ಸರ್ಕಾರಗಳ ಬಗ್ಗೆ ಮಾಡಿಲ್ಲ, ನಾವು ನಿಂದ ಚಾಲು ಮಾಡಿ ನಾನು GI ಟ್ಯಾಗದ್ದು ಇವತ್ತಿಗೂ ಆಗಂಗಿಲ್ಲ, ಅದು ಯಾಕೆ ಆಗ್ಬಾರ್ದು. ಆ GI ಟ್ಯಾಗ್ ಆಯ್ತು ಅಂದ್ರೆ ಆ ಬೆಳೆಗೆ ಒಂದು ಸ್ಥಾನಮಾನ, ಅದಕ್ಕೊಂದು ವಿಶೇಷವಾದಂತ ಅವಕಾಶ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಬೇರೆ ವಿಚಾರಗಳ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಮಯ ಬಹಳ ಆಗಿದೆ. ಇನ್ನೊಂದು ದಿವಸ
निम्बे अभिवृद्धि मंडली मुखातर भाग निजवाद रैतर इन निजवाद निम्बे बेगार अर समस्या अरतक प्रयत्न निम बोर्ड मुखातर आगे एलू परहारे अगर समस्या तक प्रयत्न गमन सर एल समस्या के परहार सरकार आद्यते सहित आद्यते गमन सक प्रयत्न इगे इवतनी उत्सव माता को निर्णय इलेक् जन फीडबैक् तक साइंटिस्टर उत्कृष्ट बेगार फीडबैक् तक निर्णय सरकार को तक प्रयत्न जिले एल शासक निगम मंडल अध्यक्ष राज्य मटद मुख्यमंत्री मनवियन को इंत उत्सव मे आ उत्सव इंत के समस्या जन रैतर फीडबैक् बंद इक परहार दुर्क प्रयत्न आगली अंत सरकार को गमन सड़ी तमाम मुख्यमंत्री ना इपत् तारीख बरता देवरिबरी आ सदर्भली अनायस जिले एलू मन सक प्रयत्न याकेतने सरकार पर्स्थित आर्थिकवा नम सहित आद्य इंत संकष्ट रैत उड़े बेरे दीर्घावधि बड़े इवत द्राक्षी दाळिंबे दाळिंबे रोग हार्टिकलचर बहुत चिंतने आगे आवत्ती बेरे बेरे चिंतने निबे सायुवे अद्चीन प्राशस्त उद्देश्य उत्सव मे अदर मेले हम बेक चल आ समस्या आलव आ डर आ समस्या परहार साध आते जिले में विभिन्न बेतीवे इरीगेटेड ना कब्बन बेतीवे यह प्रदेश द्राक्षी बेतर दाणिबरी बेतर कड़े निबे बेतीवे बेरे बेरे बड़े ना बेतीवे अल बे सहित अवरदेद संकष्ट सो एल बड़े परहार प्रयत्न सरकार अधिकारी नानते निम्बर मंथली रिव्यू रिपीवी योजना आक्षन प्लान यद आद्यतना को अध्यक्ष एनआरजी साध्य हाँ केंद्र सरकार अल्ली कूती क्रिया योजना राज्य सरकार नावेल कूत अल्ली जिले प्लानिंग डेवलपमेंट बर नम जिले अगत्यते आवश्यकते प्रतिबिंबस नम आशन प्लान ये डिस्ट्रिक्ट आशन प्लान बंद अभिवृद्धि साध्य आते कड़े कूत आ भाग चिंतर डिसीजन मेकर निर्णय नम जिले समस्या नम तालूक समस्या नम ग्राम समस्या आ समस्या मेले सरकार चिंतन परहार निर्णय इवत जन कल्याण साध्य आते सो आ सूक्ष्म चिंतन नडीले डिस्ट्रिक्ट प्लानिंग आक्टिव वर्क आगे हाउस डिस्ट्रिक्ट प्लानिंग कमिटी आक्टिव निर्जीवल अवगन आक्टिव पर्स्थित अनुगुण योजना रूप से जिलावार अनुदान बिगड़े मतलब प्रयत्न आगे एलोक गुत शक्ति सौधद्ल बूर समीप जिले अभिवृद्धि आगोद राज्य को अभिवृद्धि बरबू अल विधद अभिवृद्धि आगे साध्य आते समग्र कर्नाटक अभिवृद्धि आगे साध्य आते सो आ चिंतने प्रतिबिंबन वेदिके मुखातर चर्चा आगे नमेल सदाशय बहुत कड़क बहुत नो ಯಾವುದಾದರೊಂದು ವರ್ಗ ಅತ್ಯಂತ ನೋವಿನಿಂದ ತೊಂದರೆಯಲ್ಲಿ ಅನುಭವಿಸಿದ್ರೆ ಅದು ಕೃಷಿ ವರ್ಗ ರೈತ ವಲಯ ಇವರು ಎಂದುವರೆಗೆ ಭವಿಷ್ಯದಿಂದ ಸ್ವಾಭಿಮಾನದಿಂದ ಬದುಕತಕ್ಕಂತ ವರ್ಗ ಇದು ಇವರು ಬೇರೆ ಯಾವುದೂ ಸಹಾಯ ಇಲ್ಲ ನಿಸರ್ಗದ ಸಹಾಯದಿಂದ ಬದುಕತಕ್ಕಂತ ಈ ವರ್ಗದ ಸ್ವಾಭಿಮಾನದ ಬದುಕಿಗೆ ಶಕ್ತಿ ತುಂಬಂತ ಕಾರ್ಯಗಳು ಸರ್ಕಾರಗಳು ಮಾಡಲಿಲ್ಲ ಅಂದ್ರೆ ಜನಸಮುದಾಯಗಳು ಮಾಡಲಿಲ್ಲ ಅಂದ್ರೆ ಯಾರು ಮಾಡುವರು ನಮ್ಮಂತವರು ವೇದಿಕೆ ಮೇಲೆ ಗಂಟೆ ಗಟ್ಟಲೆ ಭಾಷಣ ಮಾಡಿ ಹೋಗಿದ್ರು ಪರಿಹಾರ ಅಲ್ಲ ಪರಿಹಾರ ಯಾವಾಗ ಆಗಬೇಕು ಅಂದ್ರೆ ಅದು ನೈಜವಾಗಿ ಕಳಕಳಿಯಿಂದ ಅಂತರಾಳದಿಂದ ಬಂದಾಕರೆ ಮಾತ್ರ ಅದು ಪರಿಹಾರಗಳನ್ನು ಮಾಡಲು ಸಾಧ್ಯ ಆಗ್ತದೆ ಅದಕ್ಕಾಗಿ ಬಿಜಾಪುರ ನಾಡಿನಲ್ಲಿ ಬರದ ಹಣೆಪಟ್ಟೆಯಿಂದ ಹುಟ್ಟಿರತಕ್ಕಂತ ಈ ಜಿಲ್ಲೆ ನಾಲ್ಕನೇ ಕಾಲ ಅಳಕಬೇಕು ಅಂದ್ರೆ ಮಾತ್ರ ಈ ಜಿಲ್ಲೆ ಸಮೃದ್ಧಿ ಆಗ್ತದೆ ಸೋ ಅಂತ ಚಿಂತನೆಗಳು ನಡೆಯಲಿ ವೇದಿಕೆ ಮುಖಾಂತರ ಅಂತ ನಾನು ಹೇಳಿ ಇವತ್ತು ನಿಂಬೆ ಅಭಿವೃದ್ಧಿ ಮಂಡಳಿಯ ಉತ್ಸವದಲ್ಲಿ ಪಾಲ್ಗೊಂಡಿರತಕ್ಕಂತ ಈ ವೇದಿಕೆ ಮುಖಾಂತರ ಸಮಗ್ರ ಈ ಜಿಲ್ಲೆಯ ನಿಂಬೆ ಬೆಳೆಗಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗತಕ್ಕಂತ ವೇದಿಕೆ ಇದು ರೂಪುಗೊಳ್ಳಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ ಒಟ್ಟಾರೆ ಕಾರ್ಯಕ್ರಮ ಬಹಳ ಸಂತೋಷದಿಂದ ನಾವೇನು ಒಂದು ಜನ್ಮವನ್ನು ಕೊಟ್ಟಿದ್ದೀವಿ ಅದನ್ನ ಬೆಳೆಸಿ ಉಳಿಸುವಲ್ಲಿ ನೀವೇನು ನಿರಂತರ ಪ್ರಯತ್ನವನ್ನು ಮಾಡುತ್ತಿದ್ದೀರಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸಿ
ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೈತರಿಗೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಅದು ಖಾತ್ರಿ ಮಾರುಕಟ್ಟೆ ಮತ್ತು ಖಾತ್ರಿಯಾದ ಬೆಂಬಲ ಬೆಲೆ ಅಂತ. ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲರೂ ಇವತ್ತಿನ ದಿವಸ ಅವರಿಗೆ ಜೊತೆಯಾಗಿರ್ಬೇಕಾಗಿದೆ ಅಂತ ಅತ್ಯಂತ ಭಾವನಾತ್ಮಕವಾಗಿ ಮಾಡಿರ್ತಕ್ಕಂತ ಮಾತುಗಳನ್ನು ಹೇಳಿರ್ತಕ್ಕಂತ ಸನ್ಮಾನ್ಯ ಶ್ರೀ ಯಶವಂತರಗೌಡ ವಿ ಪಾಟೀಲ್ ಸರ್ ಅವರಿಗೆ ಲಿಂಬೆ ಅಭಿವೃದ್ಧಿ ಮಂಡಳಿಯ ಪರವಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.